ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಎಲ್ಲ ಅಡುಗೆ ರೆಸಿಪಿ ನಿಮಗೆ ಬರಬೇಕು ಅಂತಂದರೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಪ್ರೆಸ್ ಮಾಡಿ. ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು, ಜೀರಿಗೆ, ಓಂಕಾಳು, ಉಪ್ಪನ್ನು ಕೂಡ ತೊಗೊಂಡಿಟ್ಕೊಂಡಿದ್ದೀನಿ. ಎರಡು ಮೆಣಸಿನ್ಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಒಂದು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪರಾತ ತೊಗೊಳ್ಳೋಣ. ಅದಕ್ಕೆ ನಾವು ತೊಗೊಂಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು, ಹಾಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ, ಜೊತೆಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಓಂಕಾಳು, ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಈಕ್ವಲಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳುವಾಗೂ ಕೂಡ ಬೇಡ. ರೊಟ್ಟಿ ತಟ್ಟೋದಕ್ಕೆ ನಿಮಗೆ ಯಾವ ಅದಕ್ಕೆ ಬೇಕು ಆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಕಲಿಸಿದ್ಮೇಲೆ 5-10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ, ತುಂಬ ಚೆನ್ನಾಗಿ ರೊಟ್ಟಿ ತಟ್ಟೋದಕ್ಕೆ ರೆಡಿ ಆಗಿದೆ. ಈಗ ಒಂದು ಕಡೆ ನಾವು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ನಮಗೆ ತಟ್ಟಬೇಕಾದ್ರೆ ಬೇಗ ಬೇಗ ತಟ್ಕೋಬೋದು. ಈಗ ಉಂಡೆ ಕೂಡ ರೆಡಿ ಆಗಿದೆ. ಪ್ಯಾನ್ ಮೇಲೆ ಡೈರೆಕ್ಟ್ ಆಗಿ ರೊಟ್ಟಿ ತಟ್ಟೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಳ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಒಂದು ಉಂಡೆನ ತಗೊಂಡು ಸ್ವಲ್ಪ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ನಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ನಿಧಾನಕ್ಕೆ ತಟ್ಕೊಳ್ಳೋಣ. ರೊಟ್ಟಿ ತಟ್ಟಿದ್ಮೇಲೆ ನಿಮಗೆ ಬೇಕು ಅಂದರೆ ಮಧ್ಯದಲ್ಲಿ ಒಂದು 3 ಹೋಲ್ನ ಮಾಡ್ಕೋಬೋದು. ಈಗ ಗ್ಯಾಸ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಇಡೋಣ. ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ರೊಟ್ಟಿ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಇನ್ನೊಂದ್ ಸೈಡ್ ಕೂಡ ತಿರು ಹಾಕೊಂಡು ಆ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಹೀಗೆ ಬೇಯಿಸ್ಕೊಳ್ತಾ ನಮ್ಮ ಅಕ್ಕಿ ರೊಟ್ಟಿ ಈಗ ರೆಡಿ ಆಗಿದೆ. ಒಂದ್ ಕಡೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ನಾನು ಇದೇ ರೀತಿನಲ್ಲಿ ಬಾಳೆ ಎಲೆಯಲ್ಲಿ ಅಕ್ಕಿ ರೊಟ್ಟಿ ತಟ್ಟದ್ ಕೂಡ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಎಲೆಯಲ್ಲಿ ನಾವು ರೆಡಿಯಾಗಿ ಇಟ್ಕೊಂಡಿರೋಂಥ ಉಂಡೆ ತಗೊಂಡು ಸೇಮ್ ಅದೇ ರೀತಿನಲ್ಲಿ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ನಿಧಾನಕ್ಕೆ ತಟ್ಕೋಬೇಕು. ನಿಮಗೆ ತುಂಬ ತೆಳುಬೇಕು ಅಂದರೆ ತೆಳುವಾಗಿ ದಪ್ಪದಾಗ ಕೂಡ ನೀವು ತಟ್ಕೋಬೋದು. ಹಾಗೆ ನಾನು ಇನ್ನೊಂದು ಸೈಡು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬಾಳೆ ಎಲೆಯಲ್ಲಿ ಅಕ್ಕಿ ರೊಟ್ಟಿ ತಟ್ಟಿ ರೆಡಿಯಾಗಿದೆ, ಅಂಚಿನ ಮೇಲೆ ಹಾಕ್ಕೊಳ್ಳೋಣ. ಇದು ಕೂಡ ಸೇಮ್ ರೀತಿನಲ್ಲಿ ಒಂದ್ ಸೈಡ್ ಬಂದ್ಮೇಲೆ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ಸೊ ಈ ರೀತಿನಲ್ಲಿ ನಿಮಗೆ ಯಾವ ಮೆಥಡಲ್ಲಿ ಬೇಕು ಆ ಮೆಥಡಲ್ಲಿ ನೀವು ಅಕ್ಕಿ ರೊಟ್ಟಿ ತಟ್ಕೋಬೋದು. ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ರೀತಿನಲ್ಲಿ. ಹಾಗೆ ಈ ರೆಸಿಪಿ ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.